ಕೊರೋನಾದಿಂದ ಕಂಗೆಟ್ಟಿರುವ ಶೈಕ್ಷಣಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಶೈಕ್ಷಣಿಕ ಸುಧಾರಣೆಗಾಗಿ ಸಿಬಿಎಸ್ಇ ಹೊಸ ಪ್ರಯೋಗವನ್ನ ಮಾಡೋದಿಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಶೈಕ್ಷಣಿಕ ವರ್ಷವನ್ನ ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಶೈಕ್ಷಣಿಕ ವ್ಯವಸ್ಥೆಯನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ ಕೊರೋನಾದಿಂದ ಕಂಗೆಟ್ಟಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಇನ್ನೂ ಹೆಚ್ಚಿನ ಅವರಿಗೆ ಒಂದು ಉತ್ತೇಜನ ಕೊಡುವಂತಹ ಪ್ರಯತ್ನಗಳು ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡುವಂತಹ ಪ್ರಯತ್ನ ನಡೀತಾ ಇದೆ 2021-22 ರ ಶೈಕ್ಷಣಿಕ ವರ್ಷಕ್ಕೆ ಸಿಬಿಎಸ್ಇ ಹೊಸ ಎಕ್ಸ್ಪರಿಮೆಂಟ್ ಮಾಡುವಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದೆ 10th ಮತ್ತು 2nd ಪಿಯು ಕ್ಲಾಸ್ ನವರಿಗೆ ವರ್ಷಕ್ಕೆ ಎರಡು ಪರೀಕ್ಷೆ ಅಂತ ಆಲ್ರೆಡಿ ಈಗಾಗಲೇ ನಾವು ಸೆಮಿಸ್ಟರ್ ವೈಸ್ ಎಕ್ಸಾಮ್ ಗಳನ್ನು ನೋಡ್ತಾ ಇದೀವಿ ಡಿಗ್ರಿಯಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಆದಂತಹ ಪ್ರೊಫೆಷನಲ್ ಎಕ್ಸಾಮ್ ಗಳಲ್ಲಿ ಸೋ ಅದೇ ರೀತಿಯಾಗಿ ಈಗ ಶೈಕ್ಷಣಿಕ ವರ್ಷದಲ್ಲಿ ಎರಡು ಬೋರ್ಡ್ ಎಕ್ಸಾಮ್ ಗೆ ನಿರ್ಧಾರವನ್ನ ಮಾಡಿದೆ ಹಾಗಾಗಿ 10 ಮತ್ತು 12ನೇ ಕ್ಲಾಸ್ ಅಲ್ಲಿ 2021-22 ರ ಶೈಕ್ಷಣಿಕ ವರ್ಷಕ್ಕೆ ಅವರಿಗೆ ಈ ಒಂದು ಪ್ರಯೋಗ ಆರಂಭ ಆಗುತ್ತೆ 10th ಮತ್ತು 2nd ಪಿಯು ಕ್ಲಾಸ್ ಬೋರ್ಡ್ ಎಕ್ಸಾಮ್ ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿರೋದು ಶೈಕ್ಷಣಿಕ ವರ್ಷದಲ್ಲಿ ಎರಡು ಬೋರ್ಡ್ ಎಕ್ಸಾಮ್ ಇರುತ್ತೆ ಟರ್ಮ್ 1 ಟರ್ಮ್ 2 ಅಂತ ಇದನ್ನ ವಿಂಗಡಿಸಿ ಎಕ್ಸಾಮ್ ಅನ್ನು ಮಾಡ್ತಾರೆ ಟರ್ಮ್ 1 ಮತ್ತು ಟರ್ಮ್ 2 ಅಲ್ಲಿ ಶೇಕಡಾ 50-50 ಅಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಬೇಕು ಎರಡು ಟರ್ಮ್ ಗಳಲ್ಲಿ ಶೇಕಡಾ 50 ಅಷ್ಟು ಸಿಲೆಬಸ್ ಗೆ ಎಕ್ಸಾಮ್ ಗಳನ್ನು ಮಾಡೋದಿಕ್ಕೆ ಈಗ ಆ ಒಂದು ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಪರೀಕ್ಷೆಗಳ ಅವಧಿ 90 ನಿಮಿಷ ಇರುತ್ತೆ ನವೆಂಬರ್ ಡಿಸೆಂಬರ್ ನಲ್ಲಿ ಟರ್ಮ್ 1 ಎಕ್ಸಾಮ್ ನಡೆಯುತ್ತೆ ಮಾರ್ಚ್ ಏಪ್ರಿಲ್ ನಲ್ಲಿ ಎಂದಿನಂತೆ ಟರ್ಮ್ 2 ಎಕ್ಸಾಮ್ ನಡೆಯಲಿದೆ ಎರಡು ಟರ್ಮ್ ಗಳ ಮಾರ್ಕ್ಸ್ ಫೈನಲ್ ಆಗಿ ರಿಸಲ್ಟ್ ಗೆ ಪರಿಗಣನೆ ಆಗುತ್ತೆ ಇನ್ನು ಸಿಬಿಎಸ್ಇ ಇಂದಲೇ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷಾ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗುತ್ತೆ ಸಿಬಿಎಸ್ಇ ಪರೀಕ್ಷಾ ವಿಧಾನದಲ್ಲೂ ಕೂಡ ಬದಲಾವಣೆಯನ್ನ ಮಾಡಿಕೊಳ್ಳಲಾಗುತ್ತೆ ಟರ್ಮ್ 1 ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿದ್ರೆ ಟರ್ಮ್ 2 ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮತ್ತು ಇತರೆ ರೀತಿಯ ಮಾದರಿಗಳು ಇರುತ್ತೆ ಅವರ ಆಕ್ಟಿವಿಟೀಸ್ ಆಗಿರಬಹುದು ಅಥವಾ ಇತರೆ ರೀತಿಯಾದಂತಹ ಅಸೈನ್ಮೆಂಟ್ ಆಗಿರಬಹುದು ಅಸೆಸ್ಮೆಂಟ್ ಅವೆಲ್ಲವನ್ನ ಕೂಡ ಮಾಡಲಾಗುತ್ತೆ ರಾಜ್ಯ ಪಠ್ಯಕ್ರಮದ ಪರೀಕ್ಷಾ ವಿಧಾನ ಹೇಗೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆಯನ್ನ ಬದಲು ಮಾಡಲಾಗುತ್ತೆ ರಾಜ್ಯದಲ್ಲೂ ಅಂತ ಹೇಳಿ ಸಿಬಿಎಸ್ಇ ಈಗ ಇಂತಹ ಒಂದು ಮಹತ್ತರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಬರುವ ಶೈಕ್ಷಣಿಕ ವರ್ಷದಿಂದ 2021-22 ಅಲ್ಲಿ ಸೋ ರಾಜ್ಯದ ಕತೆ ಏನು ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆಯನ್ನ ಬದಲು ಮಾಡ್ತಾರಾ ರಾಜ್ಯ ಸರ್ಕಾರದಿಂದಲೂ ಇಂತಹ ಒಂದು ನಿರ್ಧಾರ ಆಗತ್ತಾ ಸ್ಟೇಟ್ ಸಿಲೆಬಸ್ ನವರಿಗೂ ಕೂಡ ಇದೇ ಮಾದರಿ ಆಗತ್ತಾ ಸ್ಟೇಟ್ ಸಿಲೆಬಸ್ ವರ್ಷಕ್ಕೆ ಎರಡು ಪರೀಕ್ಷೆ ಬೇಕಾ ಇದು ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗುತ್ತಾ ಎರಡೆರಡು ಪರೀಕ್ಷೆಗಳು ಇರೋದ್ರಿಂದ ಯಾಕಂದ್ರೆ ಇಡೀ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ವಿ ಸಂಪೂರ್ಣವಾಗಿ ಇಡೀ ವರ್ಷ ಪರೀಕ್ಷೆಗಳು ಕೂಡ ಇರೋದನ್ನ ನಾವು ನೋಡ್ತಾ ಇದ್ವಿ ಪ್ರಮುಖ ಪರೀಕ್ಷೆ ಅಂದ್ರೆ ಮಾರ್ಚ್ ಅಲ್ಲಿ ಇರುವಂತದ್ದು ಸೊ ರಾಜ್ಯದಲ್ಲಿ ಬದಲಾವಣೆ ಆಗತ್ತಾ ಸಿಬಿಎಸ್ಇ ಮಾದರಿಯಲ್ಲೇ ರಾಜ್ಯ ಪಠ್ಯಕ್ರಮ ಚೇಂಜ್ ಆಗತ್ತಾ ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆ ಮಾಡಿದ್ರೆ ಅನುಕೂಲ ಇರುತ್ತೆ ಸಿಲೆಬಸ್ ಕವರ್ ಆಗುತ್ತೆ ಪರೀಕ್ಷೆಗಳು ಕೂಡ ಸರಳ ಆಗಬಹುದು ಮಕ್ಕಳು ಮತ್ತು ಪೋಷಕರಲ್ಲೂ ಜವಾಬ್ದಾರಿ ಹೆಚ್ಚಬಹುದು ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಆಗಲಿದೆ ಬಹಳ ಇಂಪಾರ್ಟೆಂಟ್ ಆಗಿ ಸೊ ಪದವಿಯಲ್ಲಿ ಸೆಮಿಸ್ಟರ್ ರೀತಿ ಶಾಲಾ ಮಟ್ಟದಲ್ಲಿ ಅಭ್ಯಾಸವನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ ಆ ರೀತಿ ಅಂತ ಪ್ರಯತ್ನಗಳನ್ನ ಈಗ ನಡೆಸ್ತಾ ಇದೆ ಸಿಬಿಎಸ್ಇ ಆ ರೀತಿ ಅಂತ ಪ್ರಯೋಗಕ್ಕೆ ಮುಂದಾಗಿದೆ 21-22 ರಲ್ಲಿ ಅಂತ ಹೇಳಿ ಸೊ ಹೇಗೆ ನಡೆಯುತ್ತೆ ಈಗಲೇ ಒಂದು ಇನ್ನು ಮುಂದಿನ ಅಂದ್ರೆ ಜುಲೈಯಲ್ಲೇ ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗತ್ತೆ ಈಗ ಯಾವ ರೀತಿಯ ಪಠ್ಯಕ್ರಮಗಳು ಇರುತ್ತೆ ಏನ್ ಮಾಡಬೇಕು ಎಕ್ಸಾಮ್ ಗಳನ್ನ ಹೇಗೆ ಮಾಡಬೇಕಾಗುತ್ತೆ ಆ ಪಠ್ಯಕ್ರಮಗಳಲ್ಲಿ ಏನೇನು ಇರಬೇಕು ಯಾವ ರೀತಿಯಾದಂತಹ ಪೋರ್ಷನ್ಗಳು ಇರಬೇಕು ಎಷ್ಟು ಇರಬೇಕು ಸಂಪೂರ್ಣವಾದಂತಹ ಒಂದು ಸಿದ್ಧತೆಯನ್ನ ಜುಲೈನಲ್ಲಿ ಆಲ್ಮೋಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸೋ 2021-22 ರ ಈ ಶೈಕ್ಷಣಿಕ ವರ್ಷದಿಂದ ಇನ್ನು ಮುಂದೆ 10th ಮತ್ತು 2nd ಪಿಯು ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಎಕ್ಸಾಮ್ ಇರುತ್ತೆ ಫೈನಲ್ ಎಕ್ಸಾಮ್ ಅನ್ನೋದು ಸೊ ಆ ಒಂದು ಟರ್ಮ್ ನಾವೀಗ ಡಿಗ್ರಿಗಳಲ್ಲಿ ನೋಡ್ತಾ ಇದೀವಲ್ಲ ಸೆಮಿಸ್ಟರ್ ವೈಸ್ ಯಾವ ರೀತಿಯಾಗಿ ಎಕ್ಸಾಮ್ಗಳು ಇರುತ್ತೆ ಆ ರೀತಿಯಾದಂತಹ ಪ್ರಯೋಗವನ್ನ SSLC ಮತ್ತು 2nd ಪಿಯು ವಿದ್ಯಾರ್ಥಿಗಳನ್ನ ಮಾಡೋದಕ್ಕೆ ಸಿಬಿಎಸ್ಇಗೆ ಇಂತಹ ಒಂದು ಮಹತ್ತರವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೊಸ ಪ್ರಯೋಗ ಇದು ಹೇಗೆ ಆಗುತ್ತೆ ಮಕ್ಕಳಲ್ಲಿ ಒತ್ತಡವನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಕೂಡ ಇದು ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ ಮಕ್ಕಳಿಗೆ ಇದರಿಂದ ಹೊರೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇದು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೂ ಕೂಡ ಒಳ್ಳೆಯದು ಅನ್ನುವಂಥದ್ದು ಅದರ ಜೊತೆಗೆ ಎಲ್ಲ ಒಂದು ಪೋರ್ಷನ್ಗಳು ಕವರ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸೊ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಎಕ್ಸಾಮ್
ಪ್ರೋಗ್ರಾಮ್ಗಳಿಂದ ಅಥವಾ ಈ ರೀತಿಯಾದಂತಹ ನಿರ್ಧಾರದಿಂದ ಪ್ರಯೋಗದಿಂದ ಯಾವ ರೀತಿಯಾಗಿ ಮಕ್ಕಳಿಗೆ ಇದು ಲಾಭ ಆಗುತ್ತೆ ಇದರ ಸಾಧಕ ಬಾಧಕಗಳು ಏನೇನು ಯಾವ ರೀತಿಯಾಗಿ ಒತ್ತಡವನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ಆಗುತ್ತಾ ಇದು ರಾಜ್ಯದಲ್ಲೂ ಕೂಡ ಇಂತಹ ಪ್ರಯತ್ನವನ್ನ ಮಾಡಲಾಗುತ್ತಾ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಯಾಕೆಂದ್ರೆ ಈಗಾಗಲೇ ಕೊರೋನಾದಿಂದಾಗಿ ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದಿಂದ ಮಕ್ಕಳ ಒಂದು एजुकेशन मट ये यहा रीत एजुकेशन शिक्षण बे उत्साह हम स्थिति निर्माण आगे ना नोड़ता याकंद्रे इडी वर्ष पाठ प्रवचन आगोद स्थिति कूड़ा है सो वो टर्म तेज्रे अटीस्ट अंत सदर्भदे कलिके आगेबू आक्टिविटीस आगेबूरी को प्राक्टिकल असाइनमेंट आगेबू अथवा थियरेटिकल असाइनमेंट आगेबूर बेहतर पठ्यक्रम रीतिया तोगसिक एक्सटर्नल मार्क्स इंटरनल एक्सटर्नल मार्क्स नोड़ता एग्जाम इंटरनल असेसमेंट मट्टिगे उपयोग के बरते रीतिया मक्कळिगे उपयोग आगते प्रयोजन आगते टर्म टू टर्म फर्स्ट रीतिया सिलेबस कवर फिफ्टी फिफ्टी प्रयोग फार्मूला साकष्टु उत्तम आगिदे अंत है सो ನಿಟ್ಟಿನಲ್ಲಿ ಈಗ ಸಿಬಿಎಸ್ಇ ತೆಗೆದುಕೊಂಡಿರುವಂತ ಈ ಒಂದು ಪ್ರಯತ್ನ ಈ ಒಂದು ಪ್ರಯೋಗವನ್ನ ರಾಜ್ಯದಲ್ಲೂ ಮಾಡುತ್ತಾರಾ ಇದರಿಂದ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೆಯತಾ ಇದೆ 2021-22 ರ ಈ ಶೈಕ್ಷಣಿಕ ವರ್ಷದಿಂದನೇ ಸಿಬಿಎಸ್ಇ ಇಂತಹ ಒಂದು ಪ್ರಯೋಗವನ್ನ ಈಗ ಮಾಡುತ್ತಾ ಇರುವಂತದ್ದು ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಕಡಿಮೆ ಮಾಡುವುದರ ಜೊತೆಗೆ ಮಾನಸಿಕವಾಗಿ ಒಂದು ರೀತಿಯಿಂದ ರಿಲ್ಯಾಕ್ಸ್ ಆಕ್ಷನ್ ಕೊಡುವಂತ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿರುವಂತದ್ದು ನವೆಂಬರ್ ತಿಂಗಳಲ್ಲಿ ಮೊದಲ ಭಾಗದ ಪರೀಕ್ಷೆಗಳು ನವೆಂಬರ್ ಡಿಸೆಂಬರ್ ಅಲ್ಲಿ ಆದ್ರೆ ಮಾರ್ಚ್ ಅಲ್ಲಿ ಈಗ ಈ ಹಿಂದೆ ನಾವು ಆನುವಲ್ ಎಕ್ಸಾಮ್ ಅಂದ್ರೆ ಮಾರ್ಚ್ ಗಳಲ್ಲಿ ನೋಡ್ತಾ ಇದ್ವಿ ಏಪ್ರಿಲ್ ಗಳಲ್ಲಿ ನೋಡ್ತಾ ಇದ್ವಿ ಆ ರೀತಿ ಅಂತ ಎಕ್ಸಾಮ್ ಸೆಕೆಂಡ್ ಟರ್ಮ್ ಅಲ್ಲಿ ಅದು ಎರಡನೇ ಸೆಮಿಸ್ಟರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಅಂದ್ರೆ ಮಾರ್ಚ್ ಗಳಲ್ಲಿ ಮಾರ್ಚ್ ಅಲ್ಲಿ ಮತ್ತು ಏಪ್ರಿಲ್ ಅಲ್ಲಿ ನಡೆಯುತ್ತೆ ಸೋ ಈಗಾಗ್ಲೇ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಕೊರೋನಾ ವೈರಸ್ ನಿಂದಾಗಿ ಏನೇನು ಆಗಿದೆ ಯಾವ ರೀತಿಯ ಬದಲಾವಣೆಗಳು ಆಗಿದೆ ಮಕ್ಕಳಿಗೆ ಸಾಕಷ್ಟು ರೀತಿಯಿಂದ ಎಜುಕೇಶನ್ ಸಿಗ್ತಾ ಇಲ್ಲ ಅಥವಾ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋ ಒಂದಕಡೆ ಆಂತರಿಕ ಮೌಲ್ಯಮಾಪನಕ್ಕೆ ಹೆಚ್ಚಿನ ಒತ್ತನ್ನ ಮತ್ತು ಇಲ್ಲಿ ಆದ್ಯತೆಯನ್ನು ಕೊಡಲಾಗಿರುವಂತದ್ದು ಶೈಕ್ಷಣಿಕ ವರ್ಷದ ರೂಪುರೇಷೆಗಳನ್ನೇ ಇಲ್ಲಿ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ ಶೈಕ್ಷಣಿಕ ವರ್ಷ ಪರೀಕ್ಷಾ ವಿಧಾನವೇ ಬದಲಾಗಲಿದೆ ಎಸ್ಎಸ್ಎಲ್ಸಿ ಗೆ ಮತ್ತು ಸೆಕೆಂಡ್ ಪಿಯು ಗೆ ಆ ರೀತಿಯ ನಿರ್ಧಾರವನ್ನ ಸಿಬಿಎಸ್ಇ ಈಗ ತೆಗೆದುಕೊಂಡಿದೆ ಸೋ ಇದರಿಂದಾಗಿ ಯಾವ ರೀತಿಯಾದಂತ ಪ್ರಯೋಜನಗಳು ಆಗುತ್ತೆ ಸಾಧಕ ಬಾಧಕಗಳು ಏನು ಅನ್ನೋದರ ಬಗ್ಗೆ ಕೂಡ ನಾವು ಇವತ್ತು ಮಾತನಾಡುತ್ತಾ ಹೋಗೋಣ ಯಾವ ರೀತಿಗೆ ಸಹಕಾರಿ ಆಗುತ್ತೆ ಇದು ಏನು ಮಾಡಬೇಕು ಶಿಕ್ಷಕರಿಗೆ ಇದು ಎಷ್ಟು ಒತ್ತಡವನ್ನ ನಿವಾರಣೆ ಮಾಡುವಂತ ಪ್ರಯತ್ನ ಆಗುತ್ತೆ ಇವೆಲ್ಲದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಶಿಕ್ಷಣ ತಜ್ಞರಾಗಿರುವಂತ ಡಾಕ್ಟರ್ ಸುಪ್ರೀತ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮ್ಮ ಜೊತೆ ಇವತ್ತು ಸಮನ್ವಯ ಸಮಿತಿಯ ಸಹಕಾರ್ಯದರ್ಶಿ ಆಗಿರುವಂತ ಪೋಷಕರ ಸಮನ್ವಯ ಸಮಿತಿಯ ಸಹಕಾರ್ಯದರ್ಶಿ ಆಗಿರುವಂತ ಗಣೇಶ್ ಪೂಜಾರಿ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ನಮಸ್ಕಾರ ಡಾಕ್ಟರ್ ಸುಪ್ರೀತ್ ಅವರೇ ಮೊದಲನೆಯದಾಗಿ ಈಗ ಸಿಬಿಎಸ್ ಇಂತಹ ನಿರ್ಧಾರವನ್ನ ಹೊರ ಹಾಕಿದೆ ನಿನ್ನೆಯ ಈ ರೀತಿಯಾದಂತಹ ಒಂದು ನಿರ್ಧಾರ ಹೊರ ಬಂದಿರುವಂತದ್ದು ಸೋ ಮೊದಲನೆಯದಾಗಿ ಈ ರೀತಿಯಾದಂತಹ ಒಂದು ಪ್ರಯೋಗದ ಬಗ್ಗೆ ಏನು ಹೇಳ್ತೀರಿ ಇವತ್ತಿನ ದಿವಸ ಕೇಂದ್ರ ಪಠ್ಯಕ್ರಮದಲ್ಲಿ ಅಂದ್ರೆ ಏನು ಸಿಬಿಎಸ್ಇ ಮಾದರಿಯಲ್ಲಿ 10 ಮತ್ತು 12ನೇ ತರಗತಿಗೆ ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಮಾನದಂಡವನ್ನ ರೂಪಿಸಿಕೊಂಡಿದ್ದಾರೆ ಇದು ಬಹಳ ನಿಧಾನವಾಗಿ ಆದರೂ ಸರಿಯಾದ ರೀತಿಯಲ್ಲಿ ಇದನ್ನ ತಗೊಂಡಿದ್ದಾರೆ ಇದರ ಮುಖಾಂತರ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅನುಕೂಲವೂ ಆಗುತ್ತೆ ಹೌದು ಆದ್ರೆ ಏನು ಆಬ್ಜೆಕ್ಟಿವ್ ಟೈಪ್ ಎಂಸಿಕ್ಯೂಸ್ ಅಂತ ಏನು ಸಬ್ಜೆಕ್ಟ್ಸ್ ತಗೊಂಡಿದ್ದಾರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ತನಕ ಅಂದ್ರೆ ಫಸ್ಟ್ ಟರ್ಮ್ ಮುಂಚೆಯೂ ಕೂಡ ಟರ್ಮಿನಲ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿ ನಡೀತಾ ಇತ್ತು ಆದ್ರೆ ಈ ಬಾರಿ ಏನ್ ಮಾಡ್ತಾ ಇದ್ದಾರೆ ಮೊದಲ ಟರ್ಮ್ ಅಲ್ಲಿ ಏನ್ ಓದಿರ್ತಾರೆ ಮಕ್ಕಳು ಆ ಸಿಲೆಬಸ್ ಸೆಕೆಂಡ್ ಟರ್ಮ್ ಗೆ ಇಲ್ಲ ಮತ್ತೆ ಸೆಕೆಂಡ್ ಟರ್ಮ್ ಅಲ್ಲಿ ಓದಬೇಕಾದಂತ ಫಸ್ಟ್ ಟರ್ಮ್ ಇರೋದಿಲ್ಲ ಅಂದ್ರೆ ಸೇಮ್ ಆಸ್ ನಾವು ಡಿಗ್ರಿಗಳಲ್ಲಿ ಏನ್ ಮಾಡ್ತಾ ಇದ್ವಲ್ಲ ನೋಡ್ತಾ ಇದ್ವಿ ಓದ್ತಾ ಇದ್ವಿ ಅದೇ ತರ ಈಗ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಏನ್ ಇತ್ತಲ್ಲ ಅದೇ ರೀತಿಯಲ್ಲಿ ನಾನ್ ಕೇಳೋದು ರಾಜ್ಯ ಸರ್ಕಾರಕ್ಕೆ ಇದ್ರ ಮುಖಾಂತರ ನಂದೊಂದು ಏನ್ ಪ್ರಶ್ನೆ ಅಂದ್ರೆ ಈಗ ನೋಡಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಎಸ್ಪೆಷಲಿ ಎಲ್ಲ ಕಡೆನೂ ಕೂಡ ಇವತ್ತಿನ ದಿವಸ ನಡೀತಾ ಇರತಕ್ಕಂಥದ್ದು ಎನ್ ಸಿಇಆರ್ ಟಿ ಸಿಲೆಬಸ್ ಯಾವತ್ತು ನಾವು ಈ ಎನ್ ಸಿಆರ್ ಟಿ ಸಿಲೆಬಸ್ ಅನ್ನ ನಾವು ಅಳವಡಿಸಿಕೊಂಡಿದ್ದೀವಿ ಕೇಂದ್ರ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಎರಡಕ್ಕೂ ಕೂಡ ಒಂದೇ ಪುಸ್ತಕ ಇರುವಾಗ
ಎಕ್ಸಾಮಿನೇಷನ್ ಮಾನದಂಡಗಳು ಕೂಡ ಅದೇ ರೀತಿಯಲ್ಲಿ ಆದ್ರೆ ಮಕ್ಕಳಿಗೆ ಈ ರಾಜ್ಯದಲ್ಲೂ ಕೂಡ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗಾಗುತ್ತೆ. ಅದರ ಜೊತೆಗೆ ಈ ಸಿಸ್ಟಮ್ ಮಾಡಿರೋದ್ರಿಂದ ನಿಜವಾಗ್ಲೂ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲೂ ಕೂಡ ಒಂದು ಓದುವಂತ ಆಸಕ್ತಿ ನಿಜವಾಗ್ಲೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಮನದಲ್ಲಿ ಇಟ್ಕೊಂಡ್ರೆ ಇದು ಅಷ್ಟು ಸುಲಭವಾದ ಮಾರ್ಗವಲ್ಲ. ಆದ್ರೆ ಎಕ್ಸಾಮಿನೇಷನ್ ಇಯರ್ಲಿ ಏನ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ 12th ಸ್ಟ್ಯಾಂಡರ್ಡ್ ಇರ್ಬೋದು, ಮತ್ತೆ ಈಗಿನ ದಿವಸದ ಪ್ಯಾಂಡಮಿಕ್ ಸಿಚುಯೇಷನ್ ಅನ್ನ ಕನ್ಸಿಡರೇಷನ್ ಗೆ ತಗೊಂಡ್ರೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನೋ ಸಿಸ್ಟಮ್ ಗೆ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ. ಯಾಕಂದ್ರೆ ನೋಡಿ, ಇವತ್ತಿನ ದಿವಸ 10ನೇ ತರಗತಿ ಎಕ್ಸಾಮಿನೇಷನ್ ಅನ್ನ SSLCಯಲ್ಲಿ ಮಾಡ್ಲೇಬೇಕಾಗ್ಬಂತು. ಯಾಕೆ ಅಂತಂದ್ರೆ ಯಾವ ಮಾನದಂಡವೂ ಇರ್ಲಿಲ್ಲ, ಅದಕ್ಕೋಸ್ಕರ ಮಾಡ್ಲೇಬೇಕಾಗಿ ಬಂತು ಅನಿವಾರ್ಯ. ಆದ್ರೆ CBSEಯಲ್ಲಿ ಮುಂಚೆನೆ ಮುಂದಾಲೋಚನೆ ಇಟ್ಕೊಂಡು ಇದೊಂದಿಷ್ಟು ಏನು ಮಾನದಂಡಗಳನ್ನ ಇಟ್ಕೊಂಡಿದ್ದರಿಂದ ಇವತ್ತಿನ ದಿವಸ ಆ ಮಕ್ಕಳನ್ನ ತೇರ್ಗಡೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಸಾಧಕ ಬಾಧಕಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್. ಏನು ಯಾವ ರೀತಿ ಪ್ರಯೋಜನ ಆಗುತ್ತೆ, ರಾಜ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಗಣೇಶ್ ಪೂಜಾರಿ ಅವರೇ, CBSEಯ ಈ ಒಂದು ನಿರ್ಧಾರ, ಈ ಒಂದು ಪ್ರಯೋಗದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಮೊದಲನೇದಾಗಿ ಪೋಷಕರ ಸಮನ್ವಯ ಸಮಿತಿ ಸಹ ಕಾರ್ಯದರ್ಶಿಯಾಗಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಕ್ಸಾಮ್ ಅನ್ನ ಮಾಡುವಾಗ ಕಾಂಪ್ರೊಹೆನ್ಸಿವ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂದ್ರೆ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್, ಈ ನಾಲ್ಕು ವಿಭಾಗಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಬಟ್ ಯಾವಾಗ ಸಬ್ಜೆಕ್ಟಿವ್ ಟೈಪ್ ಹೋಗುತ್ತೇವೆ ಆಗ ಇದನ್ನ ನಾವು ನಿಜವಾಗ್ಲೂ ರೀಚ್ ಆಗ್ತೀವ ಅನ್ನೋದು ಮೊದಲ ಪ್ರಶ್ನೆ. ಮತ್ತೆ ಅದಕ್ಕೆ ಮೂಲಭೂತವಾದ ಪ್ರಶ್ನೆ ನಾವು ಏನ್ ಕೇಳ್ಬೇಕಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ನಾವು CBSE ಅನ್ನ ಕಾಪಿ ಪೇಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದೀವಿ, ಆದ್ರೆ ಸಿಲೆಬಸ್ ಅಲ್ಲಿ ಮತ್ತೆ ಕಲಿಸುವ ಮಾದರಿಯಲ್ಲಿ ಮೊದಲು ಶಿಕ್ಷಣ ನಂತರ ಪರೀಕ್ಷೆ, ಮೊದಲು ಅವರ ಶಿಕ್ಷಣದ ಮಾದರಿಗೆ ನಾವು ಅಡ್ಜಸ್ಟ್ ಆಗ್ಬಿಟ್ಟು ಅಲೈನ್ ಆಗ್ಬಿಟ್ಟು, ಅಡ್ಜಸ್ಟ್ ಅನ್ನೋದಕ್ಕಿಂತ ಅಲೈನ್ ಆಗ್ಬಿಟ್ಟು ಅವ್ರು ಯಾವ ರೀತಿ ಹೊಸ ಹೊಸ ಸಿಲೆಬಸ್ ಗಳನ್ನ ತರ್ತಾ ಇದಾರೆ, ಕಾಂಪಿಟೇಟಿವ್ ಆಗಿ ಮಾಡ್ತಾ ಇದಾರೆ, ಆ ಸಿಸ್ಟಮ್ ಗೆ ಅಲೈನ್ ಆಗೋದನ್ನ ಮೊದಲು ಫೋಕಸ್ ಮಾಡ್ಬೇಕು. ಶಿಕ್ಷಣಕ್ಕೆ ನಾವು ಇನ್ನೂ ಕೂಡ ಸಿಲೆಬಸ್ ವಿಧಾನದಲ್ಲಿ ನೋಡಿದ್ರೆ ಇನ್ನು ಕೂಡ ಹಳೆ ಮಾರ್ಗವನ್ನೇ ಅನುಸರಿಸ್ತಾ ಇದೀವಿ ಅಂತ ಹೇಳಿ. ಹೌದು, ಮೊದಲು ಶಿಕ್ಷಣವನ್ನ ಕಾಪಿ ಪೇಸ್ಟ್ ಮಾಡ್ಬೇಕು, ಆಮೇಲೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಪರೀಕ್ಷೆಗಳನ್ನ ಮಾಡೋದಂದ್ರೂ ಸಹ ಸುಮಾರು 60-70 ಕೋಟಿ ಖರ್ಚು ಬರುತ್ತೆ ರಾಜ್ಯಕ್ಕೆ. ಸೊ ಸುಮ್ನೆ ಕಾಪಿ ಪೇಸ್ಟ್ ಮಾಡಕ್ ಆಗಲ್ಲ. ಮತ್ತೆ ಈಗಿರುವ ಸಿಸ್ಟಮ್ ಅಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ರಿಪೋರ್ಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಈಗಿರುವ ಸಿಸ್ಟಮ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೆ ಇನ್ನೊಂದ್ ಯಾವ್ದನ್ನ ನಾವು ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತವಾಗ್ಲೂ ಅಲ್ಲೂ ಸಹ ಸೋಲು ಕಟ್ಟಿಟ್ಟಬುತ್ತಿ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಡಾಕ್ಟರ್ ಸುಪ್ರೀತ್ ಅವ್ರ, ಈಗ ಒಂದ್ ಕಡೆ ಅವ್ರು ಹೇಳಿದಾಗ ಗಣೇಶ್ ಪೂಜಾರಿ ಅವ್ರು ಹೇಳಿದ ಹಾಗೆ ನಾವು ಒಮ್ಮಿಂದೊಮ್ಮೆಲೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗುವಂತದ್ದು, ಪ್ರಯೋಗಗಳನ್ನ ಮಾಡಿಕೊಳ್ತಾ ಇರುವಂತದ್ದು, ಮತ್ತೊಂದ್ ಕಡೆಯಲ್ಲಿ ನಾವು ಸಿಲೆಬಸ್ ಗಳನ್ನೇ ನಾವು ಅವ್ರು ಏನು ಸಿಲೆಬಸ್ ಗಳ ಮುಖ